ನಾಳೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಫಂಕ್ಷನ್, ಎಲ್ರಿಗೂ ದಮ್ ಬಿರಿಯಾನಿ ಕೊಡ್ತಾರ. ನಮ್ಗೆ ಲಿಲಿ ದಮ್ ಕಟ್ರಿ ಕೊಡಂಗಿಲ್ಲ. ಲೇ ನಿನ್ನ ಅಪ್ಪನು ನಿಂದು ಬೇರೆ ಡಿಪಾರ್ಟ್ಮೆಂಟ್ ಬಿರಿಯಾನಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಟೋಕನ್ ಕೊಡ್ಬೇಕು. ನನ್ನ ಹತ್ರ ಇಲ್ಲ. ಮತ್ತಿನ ಹತ್ರ ಇದೆ ಹೇಳಲ್ಲ. ಯಾವ ಕುರಿ ಮೇಲೆ ನೀರ್ ಹಾಕ ತಕ್ಷಣ ಗಿರ್ ಅಂತ ತಲೆ ಅಲ್ಲಡಿಸಿ ಪ್ರಾಣ ಬಿಟ್ಟಿರ್ತೋ ಅಂತ ಕುರಿದು ಎರಡು ತೊಡೆ ಪೀಸ್ ಹಾಕ್ಲೆ. ಸಾರಿ ಮಗ, ಬಿರಿಯಾನಿ ಖಾಲಿ ಆಯ್ತು. ಬಿರಿಯಾನಿ ಪಕ್ಕದ್ಕೊಂಡ್ರಲ್ಲಿ ಅನ್ನ ಸಂಬಂಧ ಕೊಡ್ತೀರ, ಅಡ್ಜಸ್ಟ್ ಮಾಡ್ಕೊಳ್ಳೋ. ಹಲೋ, ಏನೋ ಇವನು ನುಗ್ಗೆಕಾಯಿನ ನಲ್ಲಿ ಮೂಳೆ ರೇಜಿ ಚೀಪ್ತಾ ಇದ್ದಾನೆ. ನೀವೇನ್ರು ಇಲ್ಲಿ? ನಾವ್ ಇಲ್ಲೇ. ಏನ್ ಇವಾಗ ಯಾವ ಡಿಪಾರ್ಟ್ಮೆಂಟ್? ಬೈಟೆಕ್ ಬೈಟೆಕ್. ಸುಳ್ಳು, ಬರೀ ಸುಳ್ಳು ಕಂಡ್ರೋ ನೀವು. ಕಾಲೇಜು, ಕ್ಯಾಂಟೀನು, ಕ್ಯಾಂಪಸ್ ಇಂದ ಹಿಡಿದು ಡೀನ್ ವರ್ಗು ಎಲ್ಲ ಒಂದೇ ಡಿಪಾರ್ಟ್ಮೆಂಟ್. ಡಿಪಾರ್ಟ್ಮೆಂಟ್ ದೊಡ್ಡದಾಗ ಬಂದ್ಬಿಟ್ಲು. ಏ ಬನ್ರ ಹೋಗೋಣ, ಇವ್ರ ಹತ್ರ ನಂಗೇನ್ ಮಾತು. ನೀವು ಚೂರು ಹೋಗಿರಿ, ನಂಗೆ ಚೂರು ಕೆಲ್ಸ ಅದ. ಮುಂದೆ ಕೂತ್ಕೊಳ್ಳಿ. ಮತ್ತೆ ಸಮಾಚಾರ ಏನು? ಊಟ ಕೊಡಿಸ್ತೀಯಾ? ನಿಮಗೋಸ್ಕರ ಒಂದು ಲೆಗ್ ಪೀಸ್ ಎತ್ತಿಡ್ಸಿರಿ. ಹುಡುಗರಿಗೆ ಸಂಬಂಧ ಪಡಲ್ಲ ಅಲ್ವೇನಾ? ಮಿತ್ರ ದ್ರೋಹಿ ಕಣೋ ನೀನು. ಆ ಕಡೆ ಬಾರ, ನನ್ನ ಮಗನೇ, ನಿನ್ನ ಲೆಗ್ ನಂಗೆ. ಹೋಗ್ರ, ಆಮೇಲೆ ನೋಡ್ಕೊಳ. ಪ್ರತಿ ಕಾಲೇಜ್ ನಲ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನ ಕಣ್ ಮುಚ್ಕೊಂಡು ನಂಬೋದು, ಮಿಡ್ಲ್ ಬೆಂಚ್ ಸ್ಟೂಡೆಂಟ್ಸ್ ನ ಕಣ್ ಬಿಟ್ಕೊಂಡು ನಂಬೋದು, ಆದ್ರೆ ಈ ಫ್ರಂಟ್ ಬೆಂಚ್ ಸ್ಟೂಡೆಂಟ್ಸ್ ನ ಮಾತ್ರ ನಮ್ಮಕ್ಕೆ ಒಬ್ಬಾಟು. ಕಿಲ ಕಿಲ ಅಂತ ನಕ್ಕೊಂಡು ಮನಸ್ಸಿನಲ್ಲಿ ಬಿಲ್ಲ ತೊಡ್ಕೊಂಡ್ಬಿಟ್ಟಿರ್ತಾರ ಆಳಾದವರು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಪರ್ಸನಲ್ ಆಗಿ ಏನೋ ಕೇಳ್ಬೇಕಾಗಿತ್ತು. ಕೇಳಿ. ಬಟ್ ಅದನ್ನ ಹೇಗ್ ಶುರು ಮಾಡೋದು, ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ಹೇಳಿ. ಅದನ್ನ ನೀವು ಬೇರೆ ತರ ಅರ್ಥ ಮಾಡ್ಕೊಳ್ಳಲ್ಲ ತಾನೇ? ಅಯ್ಯೋ ಇಲ್ಲ, ಹೇಳಿ. ನನ್ನ ಹುಡುಗಿ ಏನಿಲ್ಲ, ಈ ಬಿರಿಯಾನಿ ಎಲ್ಲಿಂದ ತಂದ್ರಿ? ನಾನೇ ನನ್ ಕಣ್ಣಾರೆ ನೋಡಿದೆ, ಬಿರಿಯಾನಿ ಫುಲ್ಲು ಖಾಲಿ ಆಗೋಗಿತ್ತು. ನೀವು ನೋಡ್ರೆ ತಟ್ಟಿ ತುಂಬಾ ಬಿರಿಯಾನಿ ತಂದಿದ್ರಲ್ಲ, ಕೆಲ್ಸಿಕ್ತು. ಸೆಕೆಂಡ್ ಕೌಂಟರ್ ಕೊಡ್ತಿದ್ದಾರೆ. ಸೆಕೆಂಡ್ ಕೌಂಟರ್ ಬಿರಿಯಾನಿ ಕೊಡೋ ಫುಲ್ಲು ತೊಡೆ ಪೀಸ್ಗಳೇ ಬಾರೋ ಕಾಲಕ್ಕಿಂತ ಮುಂಚೆ ಸ್ಮರಣ ಪಾರೋ.